ಜಾಗೃತ ಆಗಿರ್ಬೇಕು. ಮತ್ತೊಂದೇನು ಅಂತಂದರೆ ಒಂದು ಕೊನೆಯದೊಂದು ಸಾಧಕನೇ ಮಾಡ್ಕೊಳ್ತೀವಿ. ಏನು ಇದು ಮೈಕ್, ಇದನ್ನು ಬಳಸೋದಲ್ಲ, ಇದನ್ನ ಇವರಿಗೆ ತಂದಿಟ್ಟರು ಬಳಸೋದಲ್ಲ. ಅದರ ನಂತರ ಈ ಬಟ್ಟೆ ಬಳಸೋದಲ್ಲ, ಅದರಿಂದ ನಂತರ ಶರ್ಟು ಬಳಸೋದಲ್ಲ, ಈ ದೇಹನು ಬಳಸೋದಲ್ಲ, ನಂತರ ನಾವೆಲ್ಲ ಏನು ತಿಳ್ಕೊಂಡಿವಿ, ದೇಹ ನಾವು ನನ್ನದು, ಯಾರೋ ಏನಂದ್ರೆ ಭಾರಿ ಸಿಟ್ಟು ಬರ್ತದೆ, ಯಾಕಂದ್ರೆ ಸ್ವಾಭಿಮಾನ ಇರ್ತದೆ, ಅದಕ್ಕೆ ಅವರು ನಾನು ಅಂತ ಈಗ ನೀವೆಲ್ಲ ಹಾಕೊಂಡಿರಲ್ಲ ಶರ್ಟು, ಯಾರು ಶರ್ಟು, ನನ್ನ ಶರ್ಟು ಅನ್ನೋದಲ್ಲ, ಇದೇ ಅಂದರೆ ಇದು ನನ್ನ ಶರ್ಟು, ಇದು ನನ್ನ ನಂಬಿಕೆ, ಇದು ನನ್ನ ಬದುಕಿ ಅನ್ನೋದಲ್ಲ, ಇದು ನನ್ನ ತೆಲೆಯಿಕೆ, ಇದು ನನ್ನ ಕೈಯ, ಇದು ನನ್ನ ಕಾಲು, ಇದು ನನ್ನ ಬಟ್ಟೆ, ಇದು ನನ್ನ ಎದೆ, ಇದು ನನ್ನ ಬಟ್ಟೆ, ಇದು ನನ್ನ ಮೊಬೈಲ್, ಇದು ನನ್ನ ಕುರ್ಚಿ, ಇದು ನನ್ನ ಮೈ. ಈ ದೇಹಕ್ಕೆ ಮತ್ತು ಊಟ ಸಾಮಾನಕ್ಕೆ ವಸ್ತುಗಳಿಗೆ ಏನು ವ್ಯತ್ಯಾಸ ಆಯಿತು, ಏನು ವ್ಯತ್ಯಾಸ ಆಯ್ತದೆ? ಲುಂಗಿ ನಂದು, ಕಾಲು ನಂದು, ಲುಂಗಿ ಕಾಲಿಗೆ ಏನು ವ್ಯತ್ಯಾಸ ಆಯಿತು? ಶರ್ಟ್ ನಂದು, ಬಟ್ಟೆ ನಂದು, ಶರ್ಟು ನನ್ನದೇ, ಬಟ್ಟೆಯೂ ನನ್ನದೇ, ಆ ಬಟ್ಟೆ ನಾನು, ಶರ್ಟ್ ನಾನು, ಲುಂಗಿ ನಾನು, ಮೊಬೈಲ್ ನಾನು, ತೆನೆ ನಾನು. ತೆನೆ ನೋವಾಗಿದ್ದರೆ ನೀವೇನಂತೀರಿ? ನನ್ನ ತೆನೆ ಭಾಳ ನೋವಾಗಿರ್ತೀರಿ, ಆದರೆ ನನಗೆ ನೋವಾಗಿದೆ ಅಂತೀರಿ. ಕೈ ನೋವಾಗಿದ್ದರೆ ಕೈ ಭಾಳ ನೋವಾಗಿದೆ, ನನ್ನ ಕೈ ಭಾಳ ನೋವಾಗಿದೆ, ನನಗೆ ನೋವಾಗಿದೆ ಅಂತೀರಿ. ನನ್ನ ಬಟ್ಟೆ ಭಾಳ ನೋವಾಗಿದೆ ಅಂತೀರಿ, ನನಗೆ ನೋವಾಗಿದೆ ಅಂತೀರಿ. ನನ್ನ ಕಾಲು ಭಾಳ ತೊಂದರೆ ಕೊಡಕತ್ತಾವ ಅಂತೀರಿ, ಅದು ನನಗೆ ನೋವಾಗಿದೆ ಅಂತೀರಿ ಅಂತೀರಿ. ಅಂದರೆ ನಾನು ಬೇರೆ, ಈ ದೇಹ ಬೇರೆ ಅನ್ನಂಗಾಯ್ತು, ನಾನು ಬೇರೆ, ಈ ಬಟ್ಟೆ ಬೇರೆ ಅನ್ನಂಗಾಯ್ತು, ನಾನು ಬೇರೆ, ಈ ತಲೆ ಬೇರೆ ಅನ್ನಂಗಾಯ್ತು. ಅಂದರೆ ನಾನು ಇವೆಲ್ಲವನ್ನು ಬಳಸ್ಕೊಳ್ಳೋಣ ಅಂದಂಗಾಯ್ತು. ಈ ಭಾವನೆ ಮನೆಯಲ್ಲಿ ಇದರಿಂದ ನಾವು ದೇಹದ ಭಾವ ಸ್ವಲ್ಪ ಕಡಿಮೆ ಆಗ್ಬೋದು, ಕಡಿಮೆ ಆಗ್ಬೋದು, ಕಡಿಮೆ ಆಗ್ಬೋದು ಬರ್ತದೆ. ಯಾವಾಗ ನಾವು ಬಳಸುವ ಪ್ರತಿಯೊಂದನ್ನು ನಾವು ವೀಕ್ಷಿಸಬೇಕು. ಹೆಂಗೆ ವೀಕ್ಷಿಸಬೇಕು? ಇದು ನನ್ನ ಬಟ್ಟೆ, ಇದು ನನ್ನ ಕಾಲು, ಬಟ್ಟೆಗೆ ಕಾಲಕ್ಕೆ ಏನು ವ್ಯತ್ಯಾಸ? ಇದನ್ನು ಬಳಸ್ತೀನಿ, ಬರ್ತೀನಿ, ಕಾಲು ಬಳಸಿ ಬಳಸ್ತೀನಿ, ಹಂಗೆ ದೇಹ ಸಹಿತ ಬಳಸ್ತೀನಿ, ಬರ್ತೀನಿ. ಆದರೆ ನಾನೇ ದೇಹ ಅಂತಂದರೆ ದುಃಖ ಬರ್ತದೆ, ಕಷ್ಟ ಬರ್ತದೆ. ಅದಕ್ಕೆ ಕಷ್ಟ ಮತ್ತು ಈ ದುಃಖಗಳನ್ನು ನಾವು ಕಡಿಮೆ ಮಾಡ್ಕೋಬೇಕು ಅಂತಂದರೆ ಈ ಭಾವ ನಮಗೆ ಇದು ಸುಳ್ಳಲ್ಲ, ಇಲ್ಲ ನೀವು ಮಾತಾಡ್ತೇನೆ ಅಂತೇನು ಆಗೋಸ್ಕರ ಊಟ ಮಾಡಿ ಒಪ್ಪಂದ ಮಾಡಿಸ್ಕೊಳ್ತೀನಿ. ಇದು ತಾನೇ ಹೋಗ್ತದೆ,
ಅದಕ್ಕೆ ನಾವು ಊಟ ಮಾಡ್ತೀವಿ ತಪ್ಪದ, ಅದು ಸುಮಾರು ಮಾತದ, ನನಗೆ ಆಶೀರ್ವಾದ ಅಂತಿಲ್ಲ. ಇತಿಹಾಸ ಹಾಕಬೇಕಾಗ್ತದೆ. ನಾವು ಬಳಸುವಂಥ ತಪ್ಪು ಶಕ್ತಿಗಳಾದವನು ಅದರ ಅನುಕರಣೆಯಲ್ಲಿ ನಿರಂತರವಾಗಿ ಬಂದ ನನಗೆ ಆಶೀರ್ವಾದ ಆಶೀರ್ವಾದಾಗ್ತದೆ. ಬಟ್ಟೆ ನಾನಲ್ಲ ಅನ್ಬೇಕು, ಕೈಯನ್ನು ನಾನಲ್ಲ ಅನ್ಬೇಕು, ಕಾಲನ್ನು ನಾನಲ್ಲ ಅನ್ಬೇಕು, ತಲೆಯೂ ನಾನಲ್ಲ ಅನ್ಬೇಕು, ಎದಿರು ನಾನಲ್ಲ ಅನ್ಬೇಕು, ಬೆನ್ನು ಬಟ್ಟೆ ಏನು ನಾನು ಅನ್ಬೇಕು, ಯಾರು ಊಟ ಹಾಕೋದು, ಯಾರು ಹಾಕತ್ತೆ ಊಟ ಇದೆ ಆಗತ್ತೆ. ನಾವು ತಿಳ್ಕೊಳ್ಬೇಕು, ಇದು ನಾವು ಊಟ ಮಾಡಬೇಕಲ್ಲ, ಈ ದೇಹಕ್ಕಾಗಿ ಉಣಿಸ್ತಾ ಇದ್ದೀವಿ ಅಂತ, ದೇಹಕ್ಕಾಗಿ ನೀಡ್ತಾ ಇದ್ದೀವಿ ಅಂತ ಈ ಭಾವ ನಮ್ಮಲ್ಲಿ ಬರಲಿಕ್ಕೆ ಪ್ರಾರಂಭ ಆಯಿತು ಅಂದರೆ ಸಾಧನೆ ಒಂದು ಅಂತ ಹೇಳಕತ್ತೆ ಅಂತ ಅರ್ಥ. ಈ ಸಾಧನೆ ಈ ರೀತಿ ಮೆಟ್ಟಿಲುಗಳನ್ನು ಏರ್ಕೊಂಡು ತೇರ್ಕೊಂಡು ತೇರ್ಕೊಂಡು ಇರೋ ಪ್ರಯೋಗ ಇದು ಒಮ್ಮೆಲೆ ಆಗುವಂಥದ್ದಲ್ಲ. ಒಮ್ಮೆಲೆ ಒಂದು ತಾಟ ಅಂತ ಒಮ್ಮೆಲೆ ಊಟ ಮಾಡ್ತೇವೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ತಿನ್ನಬೇಕು. 32 ಸಲ ಬಾಯಿ ಆಡಿಸ್ಬೇಕು, ಅವಾಗ ನೋಡಬೇಕು, ಅವಾಗ ದೇಹ ಕೆಲಸ ಮಾಡಿ ಪಚನ ಮಾಡಿ ರಕ್ತ ಮಾಡಿ ರಕ್ತದಿಂದ ಎಲ್ಲ ಕಡೆ ಹಾರ್ಟ್ ಹೋಗಿ ಕಿಡ್ನಿ ಹೋಗಿ ಶುದ್ಧ ಆಗಿ ಹಾರ್ಟ್ ಬಂದು ಹಾರ್ಟ್ನಿಂದ ಎಲ್ಲ ಕಡೆ ಹೋದಾಗ ಆ ಕಣಗಳಲ್ಲಿ ಸಹಿತ ಆ ಭಾವನೆ ಬರೀ ಬಾಯಿಯಿಂದಲ್ಲ, ರಕ್ತದ ಕಣಗಳಲ್ಲಿ ಆ ಅಂಶ ಬರಬೇಕು. ಯಾವುದು ನನ್ನ ದೇಹ ಅಲ್ಲ ಅಂತ ಈ ಗುರುಗಳಿಂದ 3 ದಿವಸ ಹೇಳ್ತಾರಲ್ಲ, ಇದು 3 ದಿವಸ ಬರೀ ಇಲ್ಲಿರ್ತದೆ ಇಲ್ಲಿರ್ತದೆ. ಇದನ್ನು ದೇಹದ ತುಂಬೆಲ್ಲ ಬೆಳೆಸಬೇಕು. ರಕ್ತಗತ ಅಪವಾದ ಹೇಳ್ತಿದ್ರು, ನೀ ಏನು ಮಾಡ್ತೀವೋ ಬರ್ತಿಲ್ಲ, ಅದು ಏನು ಮಾಡ್ತಿಲ್ಲ ಅದೊಂದು ರಕ್ತಗತ. ರಕ್ತಗತ ಅಂತ ಯಾವಾಗ ಬೇಕು ಯಾವಾಗ ಬರಬೇಕು ಆ ಭಾವ ನಮಗೆ ಬರಬೇಕು. ಹಂಗೆ ನಮ್ಮ ಜೀವನವನ್ನು ನಮ್ಮ ಸಾಧಿಸಬೇಕು. ಇದು ಸಾಧನೆ ಮಾಡುವವರಿಗೆ ಇದು ಸಾಧನಾ ಜೀವನ. ಇಂಥ ಜೀವನವನ್ನು ನಾವು ಸಾಗಿಸುವುದಕ್ಕಾಗಿ ಏನೋ ನಿಮ್ಮ ಪುಣ್ಯ ನಿಮಗೆ ಚಲೋ ಗುರುಗಳು ಸಿಕ್ಕಾರ, ವರ್ಷದಲ್ಲಿ ಒಂದು ಸಲ ಒಂದು 2 ಸಲ ನಿಮ್ಗೆ ಸಿಗಬೇಕಾದ್ರೆ ನಿಮ್ಮ ಆಚರಣೆ ಮಾಡ್ತಾರೆ, ನಿಮಗೆಲ್ಲ ಒಳ್ಳೆಯ ಮಾತುಗಳನ್ನ ಹೇಳ್ತಾರೆ, ಒಳ್ಳೆಯ ಸಾಧನೆಗಳನ್ನ ಹೇಳ್ತಾರೆ. ಗುರುಗಳು ಹೇಳ್ತಾರೆ ಎಲ್ಲವನ್ನೂ ಮಾಡ್ಕೊಳ್ಳುವಂತ ಇರ್ಬೋದು. ಹಂಗೆ ಇದೊಂದು ಜೀವನ ಅಲ್ಲ, ನಿಮ್ಮ ಭಾಗ್ಯ ಅಲ್ಲ, ನೀವು ಮಾಡಕತ್ತಿರಲ್ಲ, ಇದೇನೋ ನಿಮ್ಮ ಪೂರ್ವ ಜನ್ಮದ ಭಾಗ್ಯ. ಗುರುಗಳು ನಿಮ್ಗೆ ಈ ವರ್ಷ ಈ ಜನ್ಮದಾಗ ಸಿಕ್ಕಿಲ್ಲ, ಇನ್ನು ಎಷ್ಟೋ ಜನ್ಮಗಳಲ್ಲೂ ಸಹಿತ ಅವ್ರು ನಿಮ್ಮ ಗುರುಗಳಾಗಿತ್ತು, ಈ ಜನ್ಮದಾಗ ಗುರುಗಳಾಗಿಲ್ಲ. ಅವರು ಗುರುಗಳಾಗೋದು ಈ ಜನ್ಮದಾಗಿಲ್ಲ, ಭಕ್ತರಾಗೋದು ಶಿಷ್ಯರಾಗೋದು ಈ ಜನ್ಮದಾಗಿರಲಿಲ್ಲ, ಇನ್ನು ಎಷ್ಟೋ ಜನ್ಮಗಳಿಂದ ನಾವು ಬಂದಿರ್ತೀವಿ. ಹಂಗೆ ಅದ ರೀತಿಯಾದ ಗುರುಗಳು ಹೊಂಟೀವಿ ಈಗ. ಆದರೆ ಗುರುಗಳದ್ದು ಉದ್ದೇಶ ಏನಿರ್ತದೆ ಅಂತಂದ್ರೆ ನಿಮ್ಮನ್ನು ಪೂರ್ತಿಯಾಗಿ ಒಂದು ಪೂರ್ಣ ಅಂದರೆ ಪೂರ್ಣ ಮದ ಪೂರ್ಣ ಮದ ಅದು ಪೂರ್ಣ ನಾನು ಪೂರ್ಣ. ಅದಕ್ಕೆ ಹೇಳ್ತಾರೆ ನೀವೊಂದು ಮಂತ್ರ ಗೊತ್ತಿರಬೇಕು, ಸೋ ಹಂ ಸೋ ಹಂ ಮಂತ್ರ ಗೊತ್ತು. ಎಷ್ಟು ಚಲೋ ಮಂತ್ರ ಅಂದ್ರೆ ಅದು ಸಾಧಕ ನೆನಲಿಬೇಕಾದಂಥ ಮಂತ್ರ. ಸೋ ಹಂ ಸರ್ ಪ್ಲಸ್ ಓ ಇಜುಕಲ್ಲು ಹರ್ ಪ್ಲಸ್ ಶೂನ್ಯ ಹಂ ಹರ್ ಮತ್ತು ಶೂನ್ಯ ಕಪ್ಪಳಿ ಬರ್ತದೆ ನಿಮಗೆ ಸರ್ ಪ್ಲಸ್ ಓ ಸೋ ಹರ್ ಪ್ಲಸ್ ಮ ಹಂ ಹೌದಲ್ಲ. ಇದು ಸರ್ ಅನ್ನೋದೇನದ ಇದು ಪ್ರಪಂಚ, ಹ ಅನ್ನೋದೇನದ ಇದು ಜಗತ್ತು. ಸ ಅನ್ನೋದು ಪ್ರಪಂಚ, ಹ ಅನ್ನೋದೇನದ ಇದು ಜಗತ್ತು. ಈ ಜಗತ್ತು ಮತ್ತು ಪ್ರಪಂಚ, ದೇಹ ಮತ್ತು ಜಗತ್ತು ಇವೆರಡನ್ನೂ ಬಿಟ್ಟಿ ಒಂದು ಏನು ಹೋಯ್ತದ ಏನು ಹೋಯ್ತದೆ ಎಲ್ಲಿವರೆಗೆ ಸ ಮತ್ತು ಹ ಇರ್ತದ, ನೀನು ನಾನು ನೀನು ನಾನು ಇರ್ತದ. ಅಹಂ ಅಂದ್ರೆ ನಾನು, ಸ ಅಂದ್ರೆ ಅವನು, ಸಹ ಅಂದ್ರೆ ಅವನು, ಅವನು ನಾನು, ಅವನು ನಾನು, ಅವನೇ ನಾನು, ನಾನೇ ಅವನು, ಅವನೇ ನಾನು ಇದಿರ್ತದ. ಎಲ್ಲಿ ನಾನೇ ನೀನೇ ಅಂತ ಬೇಕಾದ ಸಾಧನೆ ಮೂಲ ಯಾವಾಗ ನೀನು ನಾನು ಅನ್ನೋದು ಹೋಗಿ ಭಿನ್ನತೆಯೇ ಇಲ್ಲ ಅಲ್ಲಿ ಓಂ ಅಂತ ಯಾವಾಗ ಬರ್ತದೆ ಅವಾಗ ಓಂ ಅಂತ ಆಗ್ತದೆ. ಅಲ್ಲಿ ನೀನು ಇಲ್ಲ, ನಾನು ಇಲ್ಲ, ಅಹಮೂ ಇಲ್ಲ, ನೀನು ಇಲ್ಲ, ಏನೇನಿಲ್ಲ, ನೀನು ಭಿನ್ನಲ್ಲ, ನಾನು ಭಿನ್ನಲ್ಲ. ಅಪೂರ್ಣತ್ವದೊಳಗೆ ನಾನು
ಸಾಕು. ಭಕ್ತಿ ಯೋಗದ ಭಾಗ ಬೇರೆ ಬೇರೆ ಭಕ್ತಿ ಭಕ್ತ ಅಂತ ಕೊನೆಗೆ ಮಂತ್ರ ಯೋಗಿಗಳಂತು ಲಯ ಯೋಗಿಗಳಂತು ಅನಂತರ ಪತಂಜಲ ಮುನಿಗಳಂತು ಅವರ ಸಮಾಧಿ ಈಗೆಲ್ಲ ಬರ್ತವೆ. ಜ್ಞಾನ ಯೋಗಿಗಳಂತೂ ಬೇರೆ, ಹಿಂಗೆಲ್ಲರೂ ಬೇರೆ ಬೇರೆ ಬರ್ತವೆ. ಇದು ಒಂದು ಯೋಗಿಗಳೇ ಮಾಡುವಂಥ ಮಂತ್ರ ಸಾಧನ ಆಯಿತು. ಇದು ಭಾಳ ಚೆನ್ನಾಗಿದೆ. ಹಂಗೆ ನಮ್ಮ ಪೂರ್ಣ ಅಂತಂದರೆ ಯಾವಾಗ ನಾನು ನನ್ನ ಎಲ್ಲ ಹೋಗಿ ಒಳಿ ಇರೋದೇನು ಓ ನಾನಿರೋದೇನು ಓ ಅಂತ ಆ ನಿಟ್ಟಿನಲ್ಲಿ ನಮ್ಮ ಸಾಧನೆಯನ್ನು ನಾವು ಸಾಗಿಸೋಣ ಅಂತ ಹೇಳ್ತಾರೆ. ಇವೆಲ್ಲ ಮಾಡಿದ್ರೆ ಭಾಳ ಸಂತೋಷ ಅನಿಸ್ತು, ಭಾಳ ಖುಷಿ ಅನಿಸ್ತು. ಗುರುಗಳನ್ನು ನೋಡಿದ ನಮಗೆ ಭಾಳ ಖುಷಿ ಅನಿಸ್ತು. ಗುರುಗಳು ಭಾಳ ಎಲ್ಲರಿಗೂ ಸ್ವಭಾವ ಏನು ಮೊದಲೇ ದಿವಸ ಭೇಟಿಯಾಗಿ ಭಾಳ ಖುಷಿ ಅನಿಸ್ತು. ನಮಗೆಲ್ಲ ಸಂತೋಷ ಆಯಿತು. ನೀವೆಲ್ಲ ಮತ್ತೆ ಬರ್ತಾ ಇರಬೇಕು, ಗುರುಜಿಯವರು ಮತ್ತೆ ನೀವು ಬರ್ತಾ ಇರಬೇಕು ಮಾಡಿ. ಇದು ನಿಮ್ಮದೇ ಆಶೀರ್ವಾದ. ಒಳ್ಳೆಯ ಕೆಲಸಗಳನ್ನ ಒಳ್ಳೆಯ ಕಾರ್ಯಗಳನ್ನು ಮಾಡ್ಕೊತೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಪೂಜೆ ಮಲ್ಲಿಕಾರ್ಜುನ ಪೂಜೆ ಗುರುದೇವರ ಪೂಜೆ ಪ್ರಭಾಕರ ಪೂಜೆಯ ಕೃಪ ಆಶೀರ್ವಾದ ನಿಮ್ಮ ಮೇಲೆ ನಮ್ಮ ಮೇಲೆ ಎಲ್ಲರ ಮೇಲೆ ಸಲಹೆ ಇರಲಿ ಅಂತ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ.